ಏನಾಶ್ಚರ್ಯ! ಈ ಕೈಕೆ ಅಂತಃಪುರವನ್ನು ಪ್ರವೇಶ ಮಾಡಬೇಕೆಂಬ ಬಯಕೆ ನನ್ನ ಮನಸ್ಸಿನಲ್ಲಿ ಮೂಡುತ್ತಿದ್ದಂತೆಯೇ ಯಾವುದೋ ಭಾವಾವೇಶವು ನನ್ನ ಹೃದಯವನ್ನು ತಳಮಳಗೊಳಿಸುತ್ತಿರುವುದಲ್ಲ, ನನ್ನ ಅಂತರಂಗದ ಪ್ರಜ್ಞೆಯಾದರೂ, ದಶರಥ, ಕೈಕೆ ಅಂತಃಪುರಕ್ಕೆ ಪ್ರವೇಶ ಮಾಡಬೇಡ, ಪ್ರವೇಶಿಸಿದರೆ ಘೋರ ಅನರ್ಥವು ಪ್ರಾಪ್ತವಾಗುವುದು ಎಂಬುದಾಗಿ ಎಚ್ಚರಿಸುತ್ತಿರುವುದಲ್ಲ. ಏನಿರಬಹುದು? ಕೈಕೆಯಿಂದೇನಾದರೂ ನನಗೆ ಚಚೆ, ಕೈಕೆ ನನ್ನ ಮುದ್ದಿನ ಮಡದಿ, ಆಕೆಯಿಂದ ನನಗೆ ಎಂದಿಗೂ ಕೇಡಾಗಲಾರದು. ಆದರೂ ಸದಾ ವಸಂತ ಋತುವಿನಂತೆ ಕಂಗೊಳಿಸುತ್ತಿದ್ದ ಈ ಭವ್ಯ ಭವನ ಇಂದು ಕಲಾಹೀನವಾಗಿ ಅದಾವುದೋ ಶೂನ್ಯ ಭಾವನೆಯನ್ನು ಸೂಚಿಸುತ್ತಿರುವುದಲ್ಲ. ನಾನು ಬಂದೊಡನೆಯೇ ಮಂದಹಾಸದಿಂದ ಬಂದು ಮಧುರೋಕ್ತಿಗಳಿಂದ ನನ್ನನ್ನು ಉಪಚಾರ ಮಾಡುತ್ತಿದ್ದ ನನ್ನ ಮುದ್ದು ಕೈಕೆ ಕಾಣುತ್ತಿಲ್ಲಬೇಕೆ? ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವೇನಾದರೂ ಈಕೆಗೆ ಈಗಾಗಲೇ ತಿಳಿದಿರಬಹುದೇ? ಅಥವಾ ಭರತ ಶತ್ರುಜ್ಞರನ್ನು ಅವರ ಸೋದರ ಮಾವನ ಮನೆಗೆ ಕಳುಹಿಸಿ ನಾನು ಈ ಪಟ್ಟಾಭಿಷೇಕ ಮಹೋತ್ಸವವನ್ನು ಏರ್ಪಡಿಸಿರುವೆನು ಎಂಬ ವಿಚಾರದಿಂದ ಏನಾದರೂ ನನ್ನ ಮೇಲೆ ಕೋಪಗೊಂಡಿರಬಹುದೇ? ಹಿಂದೆ ನಾನು ಕೈಕೆಯನ್ನು ಲಗ್ನ ಮಾಡಿಕೊಳ್ಳುವ ಸಮಯದಲ್ಲಿ ಕೈಕೆಯ ಗರ್ಭದಲ್ಲಿ ಜನಿಸಿದ ಮಗನಿಗೆ ಪಟ್ಟ ಕಟ್ಟುತ್ತೇನೆ ಎಂದು ಆಕೆಯ ತಂದೆಗೆ ವಾಗ್ದಾನ ಮಾಡಿದ್ದೆ. ಆ ವಿಚಾರವೇನಾದರೂ ಈಗ ಆಕೆಯ ಸ್ಮರಣೆಗೆ ಬಂದಿರಬಹುದೇ? ಇಲ್ಲ ಇಲ್ಲ, ಹಾಗಾಗಿರಲಾರದು, ಹಾಗಾಗಿರಲಾರದು. ಇರಲಿ, ಕೋಪದಲ್ಲಿರುವ ಕೈಕೆಯ ಕೋಪವನ್ನು ಶಮನಗೊಳಿಸಿ ಮಧುರೋಕ್ತಿಗಳಿಂದ ಆಕೆಯ ಮನಸ್ಸನ್ನು ಪರವಶಗೊಳಿಸಿ ನಾಳಿನ ಮಹೋತ್ಸವ ಕಾರ್ಯವನ್ನು ಸಾಂಗವಾಗಿ ನೆರವೇರಿಸುವೆನು. ಕೈಕಾ, ಕೈಕಾ, ದೇನು? ಕೈಕೆಯ ಕೇಶರಾಶಿಯನ್ನು ಅಲಂಕರಿಸಿದ್ದ ಶಿರೋಭರಣ ಈ ರೀತಿ ಧರಾಶಾಯಿಯಾಗಿ ಬಿದ್ದಿರುವುದಲ್ಲ? ಕೈಕಾ, ಕೈಕಾ, ಕೈಕೆ ಕೋಪದಿಂದ ಮೌನವಾಗಿ ಮಲಗಿರುವುದು, ಕೆರಳಿದ ಕೇಶ, ಮುಖದಲ್ಲಿ ಅದಾವುದೋ ಭಾವಾವೇಶ. ಇರಲಿ, ಸಮಯೋಚಿತವಾದ ಮಧುರ ನುಡಿಗಳಿಂದ ಆಕೆಯನ್ನು ಪರವಶಗೊಳಿಸಿ ನನ್ನ ಇಷ್ಟಾರ್ಥವನ್ನು ಪೂರೈಸಿಕೊಳ್ಳುವೆನು. ಕೈಕಾ, 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 ದೇವಿ! ಯಾರು? ಕೌಸಲ್ಯಾ ಮನೋಹರನೇನೋ? ಕೌಸಲ್ಯ ಮನೋಹರನೂ ಹೌದು, ಈ ನನ್ನ ಮುದ್ದು ಕೈಕೆಯ ಪ್ರಾಣಕಾಂತನೂ ಹೌದು. ಈ ಕೈಕೆಯ ಪ್ರಾಣಕ್ಕೆ ಅಂತ್ಯವೆಂದರೆ ತಪ್ಪಾಗಲಾರದಷ್ಟೇ. ಕೈಕಾ, ನನ್ನ ಮೇಲೆ ಕೋಪವೇ? ದೇವಿ, ಕೋಪ ಮಾಡ್ತಾರೆ ಮಾನನೆ ಮಣಿಗೆ, ಕೋಪ ಮಾಡ್ತಾರೆ ಮಾನನೆ ಮಣಿಗೆ, ಕೋಪ ಮಾಡ್ತಾರೆ ಕೈಕಾ. ಭ್ರಾಂತನಾದೆನ ಕೈಕಾ, ಕೈಕಾ,
ಆಕೆಯಿಂದಲೀಗ ಭ್ರಾಂತನಾದೆನ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಶಾಂತಳಾಗು ನೀರೆ ಕೋಪ ಮಾಡುವ ರೇ ಮಾನಿನಿ ಮನೆಯೇ ಕೋಪ ಮಾಡುವ ದೇವಿ ದೇವಿ ಎಂತ ಕೋಪವೇಕೆ ಎನ್ನೋಳು ನಿನಗೆ ಎಂತ ಕೋಪವೇಕೆ ಎನ್ನೋಳು ನಿನಗೆ ಮಾತಗೆ ಹಟಾವ ಮಾತಗೆ ಹಟಾವ ಶಾಂತನಾಗು ಕೈಕಾ ಸದಾ ನನ್ನ ಮನಸ್ಸಿಗೆ ಆನಂದದಾಯಕವಾಗಿದ್ದ ಈ ಮುಖಾರವಿಂದು ಇಂದು ಕಳಾಹೀನವಾಗಿರುವುದಲ್ಲ. ಕಾರಣವೇನು? ನನ್ನಿಂದೇನಾದರೂ ಅಪಚಾರವಾಯಿತೆ? ಅಥವಾ ಪರಿಚಾರಕರಿಂದಾಗಲಿ ಪುರಜನರಿಂದಾಗಲಿ ನಿನಗೆ ಪರಿತಾಪವಾಯಿತೆ? ಹೇಳು ಕೈಕಾ, ಈ ನಿನ್ನ ಮನೋವ್ಯಾಕುಲತೆಗೆ ಕಾರಣರಾದವರು ಯಾರೇ ಆಗಿರಲಿ, ಅವರು ಎಷ್ಟೇ ಪ್ರೀತಿ ಪಾತ್ರರಾಗಿರಲಿ, ಅವರನ್ನು ಖಂಡಿತವಾಗಿ ಶಿಕ್ಷಿಸುತ್ತೇನೆ. ಹೇಳು. ಒಂದು ವೇಳೆ ತಾವೇ ಆಗಿದ್ದರೆ? ನಾನು ಶಿಕ್ಷಾರ್ಹನೇ. ಈ ಅಯೋಧ್ಯೆಯ ನ್ಯಾಯಸ್ಥಾನದಲ್ಲಿ ಪ್ರಜೆ ಪ್ರಭು ಎಂಬ ಭೇದ ಭಾವನೆಯೇ ಇಲ್ಲವಲ್ಲ. ಹಾಗಾದರೆ ಈ ಅಯೋಧ್ಯೆಯ ನ್ಯಾಯಸ್ಥಾನವು ತಪ್ಪಿತಸ್ಥನಿಗೆ ಯಾವ ಶಿಕ್ಷೆಯನ್ನು ವಿಧಿಸುತ್ತದೆ? ಕೈಕಾ, ಸರಿ, ನಿನಗೆ ಅಂತ ಮನೋವ್ಯಾಕುಲ ಉಂಟು ಮಾಡಿದವರು ಯಾರು? ಮಹೋತ್ಸವವನ್ನು ಮನೋವ್ಯಾಕುಲವನ್ನು ಉಂಟು ಮಾಡಿರುವವರು ತಾವೇ ಅಲ್ಲವೇ? ಏನು, ನಾನು ನಿನಗೆ ಮನೋವ್ಯಾಕುಲತೆಯನ್ನು ಉಂಟು ಮಾಡಿರುವನೆ? ಇಲ್ಲ ಇಲ್ಲ ಕೈಕಾ, ನಿನಗೆ ಪ್ರಿಯವಾದ ಮಹೋತ್ಸವವನ್ನು ಏರ್ಪಡಿಸಿರುವನೇ ಹೊರತು ಈ ನಿನ್ನ ಮನೋವ್ಯಾಕುಲತೆಗೆ ನಾನು ಕಾರಣನಲ್ಲ. ಪ್ರಾಣೇಶ್ವರ, ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವದಲ್ಲಿಯೂ ಮನೋವ್ಯಾಕುಲ ಉಂಟಾಗುವುದು ಸ್ವಭಾವವೇ. ಏನು ಏನು ಹೇಳಿದೆ ಕೈಕಾ? ನಾನು ವಾಗ್ದಾನ ಮಾಡಿದ್ದೇನೆ. ಯಾವಾಗ? ನೆನಪಿಲ್ಲವಲ್ಲ. ಪ್ರಾಣೇಶ್ವರ, ವಿಚಾರವೇನು ಹೇಳು. ಹಾಗಾದ್ರೆ ನಿಮಗೆ ಮರೆತು ಹೋಗಿರಬಹುದು, ನಾನೇ ವಿಚಾರವನ್ನು ನೆನಪಿಸುತ್ತೇನೆ ಕೇಳಿ. ಹಿಂದೆ ದೇವಾಸುರರೊಡನೆ ಯುದ್ಧ ಮಾಡುವಾಗ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ಎರಡು ವರಗಳನ್ನು ಕೊಟ್ಟಿದ್ದಿರಲ್ಲವೇ? ಹೌದು. ಆ ವರಗಳನ್ನು ನಡೆಸಿಕೊಟ್ಟಿರುವಿರಾ? ಕೈಕಾ, ಬೇಕಾದ ಸಮಯದಲ್ಲಿ ಕೇಳಿಕೊಳ್ಳುವೆ ಎಂದು ನೀನು ಹೇಳಿದ್ದೆ, ನೀನು ಕೇಳಿಕೊಳ್ಳಲಿಲ್ಲ, ನಾನು ನಡೆಸಿಕೊಡಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ ಹೇಳು. ಪ್ರಾಣೇಶ್ವರ, ಹಾಗಾದರೆ ಆ ವರಗಳನ್ನು ಈಗ ನಡೆಸಿಕೊಡುವಿರಾ? ಖಂಡಿತವಾಗಿ ನಡೆಸಿಕೊಡುತ್ತೇನೆ ಕೈಕಾ, ನಿಜವಾಗಿ ನಡೆಸಿಕೊಡುತ್ತೇನೆ. ಕೈಕಾ, ಈ ಕೋಸಲ ಸಾಮ್ರಾಜ್ಯದ ಸಕಲ ಸಂಪತ್ತು ಭೋಗ ಭಾಗ್ಯ ವೈಭವ ಎಲ್ಲವೂ ನಿನ್ನ ಅಧೀನದಲ್ಲೇ ಇರುವಾಗ ನಿನಗೆ ಯಾವುದಕ್ಕೆ ಕೊರತೆ ಇದೆ ದೇವಿ? ಪ್ರಾಣೇಶ್ವರ, ನೀವೇನೋ ನಡೆಸಿಕೊಡುವನೆಂದು ಹೇಳುತ್ತಿರುವಿರಿ, ಆದರೆ ನೀವು ಆಡುವ ಮಾತುಗಳನ್ನು ನಂಬುವುದಾದರೂ ಹೇಗೆ? ಕೈಕಾ, ಸೂರ್ಯವಂಶದ ಅರಸರು ಕೊಟ್ಟ ಮಾತಿಗೆ ಎಂದಾದರೂ ತಪ್ಪಿ ನಡೆದಿರುವರೆ? ಅಂತ ರಘುವಂಶ ಸಂಭೂತನಾದ ನಾನು ನಿನ್ನ ಎರಡು ಮಾತುಗಳನ್ನು ನಡೆಸಿಕೊಡಲಾರದವನೆಂದು ಭಾವಿಸಿರುವಯ್ಯ. ಹೇಳು, ಅದು ಎಷ್ಟೇ ಕಷ್ಟ ಸಾಧ್ಯವಾಗಿದ್ದರೂ ನಾನು ನಡೆಸಿಕೊಡುತ್ತೇನೆ. ದೇವಿ, ಹಾಗಾದ್ರೆ ನಿಮ್ಮ ಅತಿಶಯವಾದ ಪ್ರೀತಿಯು ಯಾರಲ್ಲಿರುವುದು?
ಮತ್ತಿನ್ಯಾರ ಮೇಲೆ? ನಿನ್ನ ಮೇಲಲ್ಲವೇ. ನನ್ನ ಮೇಲೆ? ಹೌದು. ನನಗಿಂತಲೂ ಅತಿಶಯವಾದ ಪ್ರೀತಿ ಉಳ್ಳವರು ಯಾರೂ ಇಲ್ಲವೇ? ಯಾರು ಇಲ್ಲ ಕೈಕ, ನೀನೇ ನನ್ನ ಮುದ್ದಿನ ರಾಣಿ. ನಿನ್ನ ಮೇಲೆಯೇ ನನಗೆ ಅತಿಶಯವಾದ ಪ್ರೀತಿ ಇರುವ. ಪ್ರಾಣೇಶ್ವರ ನೋಡಿ, ಚೆನ್ನಾಗಿ ಆಲೋಚಿಸಿ ಹೇಳಿ. ಮೊದಲೇ ವಯಸ್ಸಾಗಿದೆ, ಮತ್ತೊಮ್ಮೆ ಮಾತು ಬದಲಿಸಿದರೆ. ಕೈಕಾ, ನಿಜ ನಿಜ, ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನನಗೆ ಅತಿಶಯವಾದ ಪ್ರೀತಿ ಇರುವುದು. ಈಗಾಗಲೇ ಎರಡೆರಡು ಮಾತುಗಳಾದವು, ನಿಮ್ಮಂತವರನ್ನು ನಂಬುವ ಬಗೆಯಾದರೂ ಹೇಗೆ? ಕೈಕಾ, ರಾಮನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ. ಇವೆರಡರ ವ್ಯತ್ಯಾಸವೂ ನಿನಗೆ ತಿಳಿಯದೆ? ಇದಕ್ಕೇನು ಕಡಿಮೆ ಇಲ್ಲ ಪ್ರಾಣೇಶ್ವರ. ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ರಾಮ ನಾಣೆಯಾಗಿಯೂ ನಾನು ಕೇಳುವ ವರಗಳನ್ನು ನಡೆಸಿಕೊಡುವನೆಂದು ವಚನವನ್ನು ಕೊಡಿ. ಆ ನಂತರ ವರಗಳನ್ನು ಕೇಳುತ್ತೇನೆ. ಕೈಕಾ, ಈ ಅಲ್ಪ ವಿಚಾರಕ್ಕೆ ದೀಕ್ಷಾಬದ್ಧನಾಗಿ ಉಪವಾಸರತದಲ್ಲಿರುವ ರಾಮಚಂದ್ರನ ಮೇಲೆ ಆಣೆ ಇಡುವುದೇ ಇಲ್ಲ. ಅದು ಎಷ್ಟೇ ಕಷ್ಟ ಸಾಧ್ಯವಾಗಿದ್ದರೂ ನಾನು ನಡೆಸಿಕೊಡ್ತೇನೆ, ಹೇಳು. ಸಾಧ್ಯವಿಲ್ಲ, ರಾಮ ನಾಣೆ ಇಡದ ಹೊರತು ನಾನು ವರಗಳನ್ನು ಕೇಳುವುದೇ ಇಲ್ಲ. ಕೈಕಾ, ಇವಳು ಎಂದಿಗೂ ನನಗೆ ಎದುರು ಮಾತಾಡಿದವಳಲ್ಲ. ಈ ದಿವಸ ಇವಳ ವರ್ತನೆ ವಿಚಿತ್ರವಾಗಿರುವುದಲ್ಲ. ಇರಲಿ, ಮತ್ತಿನ್ನೇನು ಕೇಳಿಯಾಳು. ಉಳಿವೇ ಪ್ರಾಣದಳಾಶಯ ಉಳಿಪೇ ಚತುರಂಗ ಬಲಮಂ ಮತ್ ಸಾಮ್ರಾಜ್ಯವ ಸಲಿಪೇ ಇಷ್ಟಾರ್ಥವಾ ಸಲಿಪೇ ಇಷ್ಟಾರ್ಥವಾ ರಾಮನಾಡೇ. ರಾಮನಾಡೇ ರಾಮನ ಹಾಣಿಯಾಗಿ ನಡೆಸಿಕೊಡುತ್ತೇನೆ, ಹೇಳು ಕೈಕಾ. ಈಗ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ಪ್ರಾಣೇಶ್ವರ. ಕೈಕಾ, ವರಗಳನ್ನು ಕೇಳಲಿ? ಕೇಳು ದೇವಿ, ಇನ್ನೂ ಸಂದೇಹವೇ? ಪ್ರಾಣೇಶ್ವರ, ವರಗಳನ್ನು ಕೇಳುತ್ತೇನೆ. ಕೇಳು ದೇವಿ. ಹಾಗಾದ್ರೆ ಕೇಳಿ. ಮೊದಲನೆಯ ವರಕ್ಕೆ, ನೀವು ಇದೀಗ ಶ್ರೀರಾಮಚಂದ್ರನಿಗೆ ನಿಶ್ಚಯ ಮಾಡಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ರಾಜ್ಯ ಪಟ್ಟವನ್ನು ಕಟ್ಟಬೇಕು. ಕೈಕಾ, ಏನು ಹೇಳಿದೆ? ಈಗ ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟಬೇಕೆ? ಹೌದು. ಕೈಕಾ, ನೀನು ಅಂತಹ ಸೂಯಾಪರಳು ಅಲ್ಲ. ಹಲೋ ಕೈಕಾ, ನೀನು ಅಂತಹ ಸೂಯಾಪರಳು ಅಲ್ಲ, ಕಠೋರ ಮನಸ್ಕಳೂ ಅಲ್ಲ. ನನ್ನನ್ನು ಪರೀಕ್ಷಿಸಲು ಈ ರೀತಿ ಹೇಳುತ್ತಿರುವೆಯಾ? ಇದು ಪರೀಕ್ಷೆಯೂ ಅಲ್ಲ, ವಿನೋದವೂ ಅಲ್ಲ.
ನನ್ನ ಮನಸ್ಪೂರ್ವಕವಾದ ಕೋರಿಕೆಯನ್ನೇ ಕೇಳಿದ್ದೇನೆ. ನಡೆಸುವುದಾದರೆ ನಡೆಸುವನೆ, ಇಲ್ಲವಾದರೆ ಇಲ್ಲವೆಂದು ಹೇಳಿಬಿಡಿ. ಕೈಕ, ರಾಮಚಂದ್ರನು ಪ್ರಜಾವತ್ಸಲನು. ರಾಮಚಂದ್ರನ ಪಟ್ಟಾಭಿಷೇಕದಿಂದ ಅಯೋಧ್ಯೆಯ ಪುರಜನರು ಸಂತೋಷಗೊಳ್ಳುವರು. ಈ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಭರತನಿಗೆ ಪಟ್ಟ ಕಟ್ಟುವುದನ್ನು ಈ ಸಾಮ್ರಾಜ್ಯದ ಜನರು ಒಪ್ಪುವುದಿಲ್ಲ. ಹೌದು, ಏಕೆ ಒಪ್ಪುವುದಿಲ್ಲ? ಪ್ರಾಣೇಶ್ವರ, ಈಗ ಕೇಳಿರುವ ವರವನ್ನು ನಡೆಸುವುದಾದರೆ ನಡೆಸುವನೆ, ಇಲ್ಲವಾದರೆ ಇಲ್ಲವೆಂದು ಹೇಳಿ ಬಿಟ್ಟು ಬಿಡುತ್ತೇನೆ. ಇವಳಿಗೆ ಮಾತು ಕೊಟ್ಟು ಕೆಟ್ಟೆನು. ಇವಳಿಗೆ ಕೊಟ್ಟ ಮಾತನ್ನು ನಡೆಸಿದ್ದರೆ ವಚನಭ್ರಷ್ಟನಾಗುವೆನು. ನಡೆಸಿದರೆ ನಿರಪರಾಧಿಯಾದ ರಾಮಚಂದ್ರನಿಗೆ ಘೋರ ಅನ್ಯಾಯ ಮಾಡಿದಂತ. ಕೈಕ, ಸರಿ, ನಿನ್ನ ಇಚ್ಛೆಯಂತೆ ನಿನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟುತ್ತೇನೆ. ಇನ್ನು ನಿನ್ನ ಎರಡನೆಯವರ? ಎರಡನೆಯವರಕ್ಕೆ? ನಿಮ್ಮ ಪ್ರಿಯ ಪುತ್ರನಾದ ರಾಮಚಂದ್ರನು ಮಡಿಗಳನ್ನು ಧರಿಸಿ ಜಟಾವಲ್ಕಲಧರನಾಗಿ ಪುರಪ್ರವೇಶವಿಲ್ಲದೆ ಮುನಿ ಪ್ರವೃತ್ತಿಯಿಂದ 14 ವರ್ಷ ವನವಾಸಕ್ಕೆ ಹೋಗಬೇಕು. ಇದು ಪರುಷ ವಿಷ ವ್ಯಾಪ್ತಿಯ ಇದೇ ಬೇಡಿದೆ ರಮಣಿ. ಪರಿಯದು ಗುಡ್ಡಕ್ಕೆಂದನು, ಈ ಪರಿಯದು ಗುಡ್ಡಕ್ಕೆಂದನು, ಗುರಿಗೈವರೇ ನುಡಿದು ದುರ್ಬಾಷೆಯನು ಕೈಕಾ. ಎಂತಹ ವರಗಳನ್ನು ಏನು? ನನ್ನ ಪ್ರಾಣಕ್ಕೆ ಸಮಾನನಾದ ರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸಬೇಕೇ? ಅಯ್ಯೋ ರಾಮ, ರಾಮನ ಯಾವ ಅಪರಾಧಕ್ಕಾಗಿ ಈ ವನವಾಸ ಬೇಕಾ? ಮಹಾರಾಜರು ಆಡಿದ ಮಾತನ್ನು ನಡೆಸುವುದಕ್ಕಾಗಿ. ಕೈಕಾ, ಪ್ರಜಾಪಾಲಕನಾದ ನಾನು ಏನು ತಾನೇ ನಿನ್ನಲ್ಲಿ ಕೇಳಿಕೊಳ್ಳಲಿ? ಪ್ರಜಾವತ್ಸಲಾದ ರಾಮನ ಮೇಲೆ ಏಕೆ ಈ ರೀತಿ ಕೇಳಲು ಬಯಸುತ್ತಿರುವ? ಕೈಕಾ, ಏಕೆ ನಿನಗೆ ಇಂತಹ ದುರ್ಬುದ್ಧಿ ಹುಟ್ಟಿತ್ತು? ಏಕೆ ದುರಾಲೋಚನೆ ಮಾಡುತ್ತಿರುವೆ ಕೈಕಾ? ರಾಣೇಶ್ವರ, ಏನೆಂದ್ರಿ? ನಾನು ದುರಾಲೋಚನೆ ಮಾಡುತ್ತಿರುವೆನೆ? ಇಲ್ಲ ಇಲ್ಲ, ದುರಾಲೋಚನೆ ಮಾಡಿರತಕ್ಕವರು ತಾವು, ದುರಾಲೋಚನೆ ಮಾಡಿರತಕ್ಕವಳು ನಾನು. ಮೊದಲು ನಿಮ್ಮ ಬುದ್ಧಿ ಶುದ್ಧತೆಯ ವಿಚಾರದಲ್ಲಿ ಆಲೋಚಿಸಿ. ಕೈಕಾ, ನಿನಗೆ ಏತಕ್ಕೆ ಈ ದುರ್ಬುದ್ಧಿ ಹುಟ್ಟಿತು? ಅದಾರ ದುರ್ಬೋಧನೆಯಿಂದ ನೀನು ಈ ರೀತಿ ಮಾತನಾಡುತ್ತಿರುವೆ? ನಿನ್ನ ಅಕಾರ್ಯದಿಂದ ರಘುವಂಶಕ್ಕೆ ಕಳಂಕವು, ನನಗೆ ಲೋಕ ನಿಂದೆಯೂ ಪ್ರಾಪ್ತವಾಗುವುದು ಕೈಕಾ. ಅಲ್ಲದೆ
ತನ್ನ ಹೆತ್ತ ತಾಯಿಗಿಂತಲೂ ಅತಿಶಯವಾದ ಪ್ರೀತಿ ಮಮತೆಯಿಂದ ಕಾಣುತ್ತಿರುವ ರಾಮನಿಗೆ ಕೇಡನ್ನು ಬಯಸುತ್ತಿರುವೆಯ? ಅವನು ಪ್ರಜಾವತ್ಸಲನು, ಜ್ಯೇಷ್ಠ ಪುತ್ರನು ಕೈಕ. ಅಲ್ಲದೆ ದಶರಥ ಮಹಾರಾಜನು ಕಿರಿಯ ಹೆಂಡತಿಯ ವ್ಯಾಮೋಹಕ್ಕೆ ಒಳಗಾಗಿ ಗುಣವಂತನಾದ ರಾಮನನ್ನು ಅರಣ್ಯವಾಸಕ್ಕೆ ಕಳುಹಿಸಿದರು ಎಂಬ ಘೋರ ಅಪಕೀರ್ತಿ ನನಗೆ ಬರುವುದಿಲ್ಲವೇ? ಇದೆಲ್ಲವನ್ನು ತಿಳಿದು ತಿಳಿದು ನೀನು ಈ ರೀತಿ ಮಾತನಾಡುತ್ತಿರುವೆಯ ಕೈಕ? ಬೇಡ ಕೈಕ, ಬೇಡ ಬೇಡ. ನಿನ್ನಲ್ಲಿ ಕೈ ಮುಗಿದು ಕೇಳಿಕೊಳ್ಳುವೆನು. ರಾಮನ ವನವಾಸವನ್ನು ತಪ್ಪಿಸು ಕೈಕ, ವನವಾಸವನ್ನು ತಪ್ಪಿಸು. ಸಾಧ್ಯವಿಲ್ಲ, ಭರತನಿಗೆ ಪಟ್ಟ ಅಭಿಷೇಕವಾಗಲೇಬೇಕು. ನಿಮ್ಮ ಪ್ರಿಯ ಪುತ್ರನಾದ ರಾಮನು ಅರಣ್ಯವಾಸಕ್ಕೆ ಹೋಗಲೇಬೇಕು. ಅಯ್ಯೋ, ಏತಕ್ಕೋಗಿ ಈ ರೀತಿ ಹಠ ಮಾಡುತ್ತಿರುವೆ? ಈ ಹಠ ಛಲ ಬೇಡ ಕೈಕ, ಬೇಡ. ಮಾಡಿ ನಿಮ್ಮ ಉಪದೇಶವನ್ನು. ಕ್ಷೀರವಾ
ಕೇಶವ ತಾನಾಗಿ ನೀಡುವರೆ ಕೈಕ ವಿಷವ ಹಠ ಛಲ ಒಳ್ಳೆಯದಲ್ಲ ಕೈಕಾ, ಒಳ್ಳೆಯದಲ್ಲ. ಬಹುಕಾಲ ಮಕ್ಕಳಿಲ್ಲದೆ ಅನೇಕ ರಥೋಪಾಸಗಳನ್ನು ಮಾಡಿದರೂ ಸಾರ್ಥಕವಲ್ಲದೆ ಇದ್ದಾಗ ಪೂಜ್ಯ ಗುರುಗಳಾದ ವಶಿಷ್ಠ ಮುನೀಂದ್ರರ ಸಲಹೆಯಂತೆ ಪೂಜ್ಯ ಗುರುಗಳಾದ ಋಷ್ಯ ಶೃಂಗ ಮನೆಗಳಿಂದ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ನಾಲ್ಕು ಜನ ಮಕ್ಕಳನ್ನು ಪಡೆದನು. ಆ ಮಕ್ಕಳ ಬಾಲ ಲೀಲೆಗಳನ್ನು ಪೂರ್ವಾಭಿವೃದ್ಧಿಗಳಂದು ಕಣ್ತುಂಬಾ ನೋಡಿ ಆನಂದ ಪಡಬೇಕಾದ ಈ ಸಮಯದಲ್ಲಿ ಜ್ಯೇಷ್ಠ ಪುತ್ರನಿಗೆ ಈ ಘೋರ ಶಿಕ್ಷೆಯನ್ನು ಕೊಟ್ಟು ನಾನು ಬದುಕುವೆನೆಂದು ಭಾವಿಸಿರುವೆ. ಕೈಕ ಪತಿವ್ರತ ಶಿರೋಮಣಿಯಾದ ಸೀತಾದೇವಿಯು ಎಷ್ಟೊಂದು ಕಷ್ಟ ನೋವುಗಳನ್ನು ಅನುಭವಿಸಬೇಕಾಗುವುದು ಎಂಬುದನ್ನು ಯೋಚಿಸಿರುವೆಯ? ನಿನ್ನ ಹಕಾರ್ಯವನ್ನು ನಿನ್ನ ಮಗನಾದ ಭರತನು ಒಪ್ಪುವನೆ? ರಾಮನ ಛಾಯಾನುಮೂರ್ತಿಯಾದ ಲಕ್ಷ್ಮಣನು ಸಮ್ಮತಿಸುವನೆ? ಕೈಕ ಕೋಪಿಷ್ಠನಾದ ಶತ್ರುಘ್ನನು ಸಹಿಸಿಕೊಳ್ಳುವನೆಂದು ಭಾವಿಸಿರುವೆಯ? ಇಲ್ಲ ಕೈಕ, ಖಂಡಿತವಾಗಿಯೂ ಇಲ್ಲ. ಕೈಕ ನಿನ್ನ ಮಾತಿನಂತೆ ನಿನ್ನ ಮಗನಾದ ಭರತನಿಗೆ ಈ ಕೋಸಲ ಸಾಮ್ರಾಜ್ಯದ ಪಟ್ಟವನ್ನು ಕೊಟ್ಟುತ್ತೇನೆ. ಆದರೆ ರಾಮನ ವನವಾಸವನ್ನು ತಪ್ಪಿಸು, ರಾಮನು ರಾಜ್ಯದಲ್ಲಿ ಇರಲಿ. ಪರಮಗುಣ ಸಂಪನ್ನನಾದ ಅವನಿಂದ ನಿನ್ನ ಮಗನಾದ ಭರತನಿಗೆ ಎಂದಿಗೂ ಕೇಡಾಗಲಾರದು ಕೈಕ, ಕೇಡಾಗಲಾರದು. ಕೈಕ ಈ ವಾರ್ಧಿಕ್ಯಾವಸ್ಥೆಯಲ್ಲಿ ನನ್ನ ಮಕ್ಕಳನ್ನು ನನ್ನಿಂದ ಅಗಲಿಸಬೇಡ ಕೈಕ, ಅಗಲಿಸಬೇಡ. ನನಗೆ ಕೈ ಮುಗಿದು ಕೇಳಿಕೊಳ್ಳುವೆ. ನನ್ನ ರಾಮನನ್ನು ಉಳಿಸಿಕೊಡು ಕೈಕ, ಉಳಿಸಿಕೊಡು. ಪ್ರಾಣೇಶ್ವರ, ಕೇವಲ ಆಡಿದ ಮಾತನ್ನು ನಡೆಸಲಾರದೆ ಈ ರೀತಿ ವ್ಯಥೆ ಪಡುತ್ತಿರುವಿರಲ್ಲ. ನಿಮ್ಮ ಪೂರ್ವಜರ ಪುಣ್ಯ ಚರಿತ್ರೆಯನ್ನು ನೆನಪಿನಲ್ಲಿಟ್ಟಿರುವಿರಾ? ಕೇವಲ ಒಂದು ಪಾರಿವಾಳವನ್ನು ರಕ್ಷಿಸುವ ಸಲುವಾಗಿ ಶಿಬಿ ಚಕ್ರವರ್ತಿಯು ತನ್ನ ದೇಹದ ಮಾಂಸವನ್ನೇ ಕೊಯ್ದುಕೊಡಲಿಲ್ಲವೇ?
ಅಷ್ಟೇ ಏಕೆ? ಹರಿಶ್ಚಂದ್ರನು ಸತ್ಯ ಪರಿಪಾಲನಾರ್ಥವಾಗಿ ತನ್ನ ಪತ್ನಿ ಪುತ್ರನನ್ನು ಪರರಿಗೆ ಮಾರಿದದಲ್ಲದೆ ತನ್ನನ್ನೂ ಸಹ ಚಾಂಡಾಲನಿಗೆ ಮಾರಿಕೊಂಡು ಕೊನೆಗೆ ಆತನ ಆಜ್ಞೆಯಂತೆ ತನ್ನ ಪತ್ನಿಯ ಶಿರವನ್ನೇ ಕಡಿಯಲು ಸಿದ್ಧನಾಗಲಿಲ್ಲವೇ? ಇಂತಹ ಸತ್ಯಸಂಧರ ವಂಶದಲ್ಲಿ ಹುಟ್ಟಿದ ನೀವು ಕೇವಲ ಆಡಿದ ಮಾತನ್ನು ನಡೆಸಲಾರದೆ ಈ ರೀತಿ ವ್ಯಥೆ ಪಡುವುದೇ? ಶಿಬಿ ಹರಿಶ್ಚಂದ್ರಾದಿಗಳು ಪುಣ್ಯ ಪುರುಷರು, ಅವರ ನಾಮಸ್ಮರಣೆಯನ್ನು ಮಾಡುವ ಅರ್ಹತೆಯೂ ನಿನಗಿಲ್ಲ. ಪ್ರಾಣೇಶ್ವರ, ನನ್ನನ್ನು ವಂಚಿಸಿ ನನ್ನಿಂದ ವಾಗ್ದಾನವನ್ನು ಪಡೆದು ಧರ್ಮ ಅಧರ್ಮಗಳ ವಿವೇಚನೆ ಇಲ್ಲದೆ ನನ್ನನ್ನು ಜೀವಂತವಾಗಿ ಸುಡುತ್ತಿರುವೆಯಾ? ಎಲ್ಲೋ ನರಾಕ್ಷಸಿ, ಧರ್ಮ ಪಾಶಕ್ಕೆ ಸಿಲುಕಿರುವ ನಾನು ವಿಧಿ ಇಲ್ಲದೆ ನಿನ್ನಂತೆಯೇ ನಡೆಯಬೇಕಾದ ಪರಿಸ್ಥಿತಿ ಒದಗಿರುವುದು ವಿಪರ್ಯಾಸ. ಛಿ, ಇನ್ನು ನೀನು ನನಗೆ ಪತ್ನಿಯೇ ಅಲ್ಲ. ನಿನ್ನ ಈ ಅಕಾರ್ಯವನ್ನು ನಿನ್ನ ಮಗನಾದ ಭರತನೇನಾದರೂ ಬೆಂಬಲಿಸಿದ್ದೆ, ಆದರೆ ಆತನು ಕೂಡ ನನಗೆ ಮಗನಲ್ಲ. ಹೌದು, ಪತ್ನಿಯ ಧರ್ಮವನ್ನೇ ಮರೆತು ವಿಶ್ವಾಸ ದ್ರೋಹ ಮಾಡಿ ಪತಿಗೆ ಪ್ರಾಣ ಸಂಕಟವನ್ನು ಉಂಟು ಮಾಡುತ್ತಿರುವ ನಿನಗೆ ದುರ್ಗತಿ ತಪ್ಪದು ತಪ್ಪದು ತಪ್ಪದು. ಅಯ್ಯೋ ರಾಮ, ರಾಮಚಂದ್ರ, ಇವಳಿಗೆ ಮಾತು ಕೊಟ್ಟು ಕೆಟ್ಟಿರಲ್ಲಪ್ಪ ರಾಮ. ಸುಮ್ಮನೆ ಏತಕ್ಕಾಗಿ ಇಷ್ಟೊಂದು ಗೋಳಾಡುತ್ತಿರುವಿರಿ? ಈಗಲೂ ಆಡಿದ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪಿದರೆಂದು ಲೋಕ ಲೋಕಗಳಲ್ಲಿಯೂ ಡಂಗೂಲದ ಮೂಲಕ ಸಾರಿಯೇ ಬಿಡುವೆನು. ಅಮ್ಮ, ರಾಮ, ರಾಮಚಂದ್ರ, ಇಕ್ಷ್ವಾಕು ವಂಶದ ಅರಸರು ಆಡಿದ ಮಾತಿಗೆ ತಪ್ಪುವುದರೆಂದರೆ ನಮ್ಮ ಜನರಿ, ನಿನ್ನ ಮನದ ಅದಾವ ಅಭಿಷ್ಟವನ್ನು ಈಡೇರಿಸಲಾರದೆ ರಾಮಚಂದ್ರ, ನನ್ನ ತಂದೆಯವರು ಈ ರೀತಿ ವ್ಯಥಪಡುತ್ತಿರುವರು. ಅಯ್ಯೋ ರಾಮ, ಅದೂ ಅಲ್ಲದೆ ಸದಾ ನನ್ನನ್ನು ಉಪಚರಿಸಿ ಆಧರಿಸುತ್ತಿದ್ದ ಈ ನನ್ನ ಜನಕರು ಈ ರೀತಿ ಖಿನ್ನತೆಯಿಂದಿರಲು ಕಾರಣವೇನು ತಾಯಿ? ನನ್ನಿಂದ ಏನಾದರೂ ಅಪರಾಧವಾಯಿತೆ? ರಾಮಚಂದ್ರ, ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ. ನಿಮ್ಮ ತಂದೆಯವರು ಆಡಿದ ಮಾತನ್ನು ನಡೆಸಲಾರದೆ ಪಡುತ್ತಿರುವ ವ್ಯಥೆ ಇದು. ಆಡಿದ ಮಾತನ್ನು ನಡೆಯಿಸಲಾರದ ಪರಿ ಹೇಳು ತಾಯಿ, ನಿನ್ನ ಮನದ ಅಭಿಷ್ಟವು ಅದೆಷ್ಟೇ ಕಠಿಣವಾದರೂ ನಾನು ನಡೆಸುವೆ. ಹೇಳು ತಾಯಿ ನಿನ್ನ ಮನದ ಬಯಕೆಯನ್ನು. ಇದುವರೆಗೂ ತಂದೆಯ ಪರೀಕ್ಷೆ ಆಯಿತು, ಇನ್ನು ನಿನ್ನ ಪರೀಕ್ಷೆ. ಅಮ್ಮ, ನೀನು ನನ್ನಲ್ಲಿ ಎಂದೂ ಈ ರೀತಿ ಮಾತನಾಡಿದವಳು, ಇಂದೇಕೆ ತಾಯಿ ಈ ರೀತಿ ವ್ಯಂಗ್ಯದಿಂದ ನುಡಿಯುತ್ತಿರುವೆ? ಹೇಳು ತಾಯಿ, ನಿನ್ನ ಮನದ ಅಭಿಷ್ಟವು ಅದೆಷ್ಟೇ ಕಠಿಣ ಸಾಧ್ಯವಾದರೂ ಭಗವಾನ್ ಭಾಸ್ಕರನ ಸಾಕ್ಷಿಯಾಗಿ ನನ್ನ ಪೂಜ್ಯ ಜನಕನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆ ರಾಮಚಂದ್ರ. ಹೇಳು ತಾಯಿ. ಅಯ್ಯೋ, ಹಾಗಾದರೆ ಕೇಳು ರಾಮಚಂದ್ರ. ಸಮಾಧಾನರ, ಹಿಂದೆ ದೇವಾಸುರರೊಡನೆ ಯುದ್ಧ ಮಾಡುವಾಗ ನಿಮ್ಮ ತಂದೆಯವರು ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನನಗೆ ಎರಡು ವರಗಳನ್ನು ಕೊಟ್ಟಿದ್ದರು. ಹೌದು ತಾಯಿ, ಆ ವಿಚಾರವನ್ನು ನಾನು ಕೇಳಿ ಬಲ್ಲೆನು. ಆ ವರಗಳನ್ನು ಈಗ ನಡೆಸಿಕೊಡಬೇಕೆಂದು ಕೇಳಿಕೊಂಡೆನು. ಏನೆಂಬುದಾಗಿ ತಾಯಿ? ಮೊದಲನೆಯ ವರಕ್ಕೆ, ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ರಾಜ್ಯ ಪಟ್ಟ ಕಟ್ಟಬೇಕೆಂದು ಕೇಳಿಕೊಂಡೆನು. ಅಂಬ, ಈ ಅಲ್ಪವಾದ ವಿಚಾರಕ್ಕೆ ನನ್ನ ತಂದೆಯವರು ಈ ರೀತಿ ವ್ಯಸನಗೊಂಡಿರುತ್ತಾರೆ. ಅಯ್ಯೋ ರಾಮ, ಭರತನಾರು ನಾನಾರು? ನಾವೀರ್ವರು ದಶರಥ ಚಕ್ರವರ್ತಿಯ ಮಕ್ಕಳೇ ಅಲ್ಲವೇ ತಾಯಿ? ಮುನ್ನ ಶತಕೋಟಿ ರಾಯರಾಳಿದ ಈ ಸಾಮ್ರಾಜ್ಯವನ್ನು ಹಿಂದಿನವರಂತೆ ನಾವೂ ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲ. ಅಮ್ಮ,
ಭರತನು ಎನ್ನನುರಾಗದ ಅನುಜನಲ್ಲವೇ? ಅಶಾಶ್ವತವಾದ ಈ ಸಾಮ್ರಾಜ್ಯದ ಆಸೆಗಾಗಿ ಶಾಶ್ವತವಾದ ಭ್ರಾತೃಪ್ರೇಮದ ಬಾಂಧವ್ಯದ ಸವಿಯನ್ನು ನಾನು ಕಳೆದುಕೊಳ್ಳಲಾರೆ ನಮ್ಮ. ಆಗಲಿ, ನಿನ್ನ ಇಚ್ಛೆಯಂತೆ ನಿನ್ನ ಮಗನೇ ರಾಮ ಈ ಕೋಸಲ ಸಾಮ್ರಾಜ್ಯದ ಪಟ್ಟಾಭಿಷಕ್ತನಾಗಲಿ. ಆ ನಿನ್ನ ಎರಡನೆಯ ವರವಾವುದು ತಾಯಿ. ಸಮಾಧಾನ. ಅಯ್ಯೋ ರಾಮ, ಸಾವಿರ ಸಾವಿರ ಸಿಡಿಲಿನ ಆಘಾತವನ್ನು ಅಂಜದೆ ಅಳುಕದೆ ಸೈರಿಸಬಲ್ಲ ಶಕ್ತಿ ಈ ನಿಮ್ಮ ಪುತ್ರನಿಗಿದೆ. ಹೇಳು ತಾಯಿ, ಆ ನಿನ್ನ ಎರಡನೆಯವರು? ಎರಡನೆಯವರಕ್ಕೆ ನೀನು ನಾರು ಮಡಿಗಳನ್ನು ಧರಿಸಿ ಜಟಾವಲ್ಕಲದರನಾಗಿ ಪುರಪ್ರವೇಶವಿಲ್ಲದೆ ಮುನಿ ಪ್ರವೃತ್ತಿಯಿಂದ 14 ವರ್ಷ ವನವಾಸಕ್ಕೆ ಹೋಗಬೇಕು. ಧನ್ಯನಾದೆನು ತಾಯಿ, ಧನ್ಯನಾದೆನು. ಸಪ್ತಾಂಗದಿಂದೊಪ್ಪು ಸಾಮ್ರಾಜ್ಯ ಭಾರಮಂ ದರಿಪುದಂ ದಾಂಟಿಸಿದ ಮಾತೆ ನೀನೋ ಅಮ್ಮ. ಸಪ್ತಾಂಗದಿಂದೊಪ್ಪು ಸಾಮ್ರಾಜ್ಯ ಭಾರಮಂ ದರಿಪುದಂ ದಾಂಟಿಸಿದ ಮಾತೆ ನೀನೋ ಅಮ್ಮ. ಭರತನಿ ಗುಮಿಗಿಲಾದ ಭರತನಿ ಗುಮಿಗಿಲಾದ ಭವ್ಯ ಪ್ರೇಮವನು ಎನಗೆ ಭೇದವಿಲ್ಲದೆ ಬಗೆದ ಮಾತೆ ನೀನೋ ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರೊಳೆನ್ನ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನೋ ವನವಾಸ ನೆಬದಿಂದ ಅಮ್ಮ ವಾಸನೆಪದಿಂದ ಮುನಿ ಜನರ ಸೇವಿಸುವ ಗಣಪಥವ ಎನಗಿತ್ತ ಮಾತೆ ನೀನೋ ವನವಾಸನೆಪದಿಂದ ಮುನಿ ಜನರ ಸೇವಿಸುವ ಗಣಪಥವ ಎನಗಿತ್ತ ಮಾತೆ ನೀನೋ ಹೆಚ್ಚೇನು ನೀ ಎನಗೆ ಪ್ರತ್ಯಕ್ಷ ಮಾತೆ ಹೆಚ್ಚೇನು ನೀ ಎನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ
ಛಯದಿ ವನವಾಸ ಕೊಪ್ಪಿದೆ ಸುನೀತೆ ಎಚ್ಚರಿಸು ಪಿತನನ್ನು ನಮಿಸುವೆನು ಮಾತೆ ಕಷ್ಟಕರವಾದ ಸಾಮ್ರಾಜ್ಯದ ಭಾರತವನ್ನು ಭರತನ ತಲೆ ಮೇಲೂರಿಸಿ ಅನೇಕ ಮುನಿಜನರ ಪಾದ ಸೇವೆಗಳನ್ನು ಮಾಡಿ ನನ್ನ ಜನ್ಮ ಸಾರ್ಥಕವನ್ನು ಪಡಿಸಿಕೊಳ್ಳುವ ಪಥವನ್ನು ಕರುಣಿಸಿದ ನೀನಲ್ಲವೇ ನನ್ನ ಜನ್ಮದ ಅಮ್ಮ. ಈ ಕೋಸಲ ಸಾಮ್ರಾಜ್ಯದ ಜನಗಳು ಮಾತನಾಡಿಕೊಳ್ಳುತ್ತಿದ್ದರು. ಕೈಕಾ ಮಾತೆಯವರಿಗೆ ತನ್ನ ಮಗನಾದ ಭರತನಿಗಿಂತಲೂ ರಾಮನ ಮೇಲೆ ಅತಿಯಾದ ಪ್ರೀತಿ ವಿಶ್ವಾಸ ವಾತ್ಸಲ್ಯವಿರುವುದು. ಆ ಮಾತು ಈ ದಿನ ಅಕ್ಷರಶಃ ಸತ್ಯವಾಯಿತು ತಾಯಿ. ಆಗಲಿ, ನಿನ್ನ ಮಾತಿನಂತೆ ನಾನು ವನವಾಸಕ್ಕೆ ಹೊರಡಲು ಸಿದ್ಧನಾಗಿ, ಆದರೆ ನನ್ನದೊಂದು ಕೋರಿಕೆ ಇರುವುದು ತಾಯಿ. ಅದೇನದು? ಮಾ, ನನ್ನ ಮುದ್ದು ಸಹೋದರನಾದ ಭರತನನ್ನು ಕರೆಯಿಸಿ ಈ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ನನ್ನ ಕಣ್ತುಂಬಿಕೊಂಡು ಆನಂದದಿಂದ ತದನಂತರ ವನವಾಸಕ್ಕೆ ಹೊರಡುವೆನು ತಾಯಿ. ರಾಮಚಂದ್ರ, ಭರತನನ್ನು ಕರೆಯಿಸಿ ಪಟ್ಟ ಕಟ್ಟುವುದು ಬಿಡುವುದು ನಾವು ನೋಡಿಕೊಳ್ಳುತ್ತೇವೆ. ನಿನಗೇತಕ್ಕ ವಿಚಾರ, ನೀನು ಮೊದಲು ಅರಣ್ಯವಾಸಕ್ಕೆ ಹೊರಡು. ಅಮ್ಮ, ಧರ್ಮದಲ್ಲಿ ದೃಷ್ಟಿಯುಳ್ಳ ನನ್ನನ್ನು ಅಜ್ಞಾನಿ ಎಂದು ಭಾವಿಸುವೆ ಆ ತಾಯಿ. ನಿನ್ನ ಇಚ್ಛೆಯಂತೆ ನಾನು ವನವಾಸಕ್ಕೆ ಹೊರಡಲು ಸಿದ್ಧನಾದ ಜನಕ. ರಾಮ ಜನಕ ರಾಮಚಂದ್ರ ಸಮಾಧಾನರಾಗಿ ಸಮಾಧಾನ ಜನಕ, ವನವಾಸಕ್ಕೆ ಹೊರಡಲು ನನಗೆ ಅಪ್ಪಣೆಯನ್ನು ನೀಡಬೇಕು. ಅದು ಅಲ್ಲದೆ ಈ ನನ್ನ ವನವಾಸದ ವಾರ್ತೆಯನ್ನು ಮಾತೆಯವರಿಗೆಲ್ಲರಿಗೂ ಜಾನಕಿಗೂ ಲಕ್ಷ್ಮಣನಿಗೂ ತಿಳಿಸಿ ಬರಬೇಕು. ರಾಮ, ವನವಾಸಕ್ಕೆ ಹೋಗಲು ನಿನಗೆ ನಾನು ಅನುಜ್ಞೆಯನ್ನು ಕೊಡಬೇಕೆ? ಅಯ್ಯೋ ರಾಮ, ನೀನು ನನ್ನ ಆಶೀರ್ವಾದವನ್ನು ಪಡೆಯಬಹುದಾದರೆ ನನ್ನನ್ನು ನಿಗ್ರಹಿಸಿ. ಹೌದು ಜನಕ, ಹೌದು ಸಮಾಧಾನ. ರಾಮಚಂದ್ರ ಅಮ್ಮ, ನಿಮ್ಮ ತಂದೆಯವರ ಮಾತನ್ನು ನಡೆಸಲು ಸಾವಕಾಶವೇ? ಪಾಪಿ, ಹೊರಡು ಅರಣ್ಯವಾಸಕ್ಕೆ. ಆಗಬಹುದು ತಾಯಿ. ಮಾನವ ಜನ್ಮ ಬಹಳ ದೊಡ್ಡದು ನೋಡಿ, ಅದನ್ನು ಹಾನಿ ಮಾಡಿಕೊಳ್ಳದಿರಿ ಅಂತ ತಮ್ಮಂತವರು ಹಿರಿಯವರು ಹೇಳಿದ್ದಾರೆ. ಅದರಲ್ಲೂ ಮಾನವೀಯತೆ ಬಹಳ ದೊಡ್ಡದು. ಹೇಗೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಮಾತೆಯಿಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಹೇಗೆ ಅಂದ್ರೆ, ನಾವು ಜನ್ಮ ತಾಳ್ಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ಆ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳಲ್ಲಿ ಹಾರವಾಗಿರಿಸಿಕೊಂಡು ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಕಿ ಸಲ್ಲುತ್ತಾಳೆ. ಅಂತಹ ತಾಯಿಂದರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆ ಅಂದ್ರೆ, ಗುರುಗಳು ಶಿಷ್ಯಂದರಿಗೆ, ತಂದೆ ಮಕ್ಕಳಿಗೆ, ತಾವು ಕಲಿತ ವಿದ್ಯೆಗಳೆಲ್ಲವನ್ನೂ ಧಾರೆ ಇರುತ್ತಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪ್ರೇಕ್ಷಕರೇ ಮೊದಲ ಕಲಾವಿದರು, ಆ ಪ್ರೇಕ್ಷಕ ಕಲಾವಿದರಿದ್ದರೆ ಈ ಕಲಾವಿದರು. ಆದ್ದರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ಶ್ರೀರಾಮಚಂದ್ರ ಪ್ರಭುಗಳು ವಶಿಷ್ಠ ಮಹಾಮುನಿಗಳು ಹೇಳಿಕೊಟ್ಟ ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡೋದಕ್ಕೋಸ್ಕರ ಅವರಿಗೆ ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ವ್ರತಸ್ಥ, ಭಾತೃವಾತ್ಸಲ್ಯ, ಪ್ರಜೆಗಳ ಪ್ರೀತಿ ವಿಶ್ವಾಸ ಇವೆಲ್ಲವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಯಿತು ನೋಡಿ. ನಾವು ಕೂಡ ಜೀವನದಲ್ಲಿ ಯೋಗಾಭ್ಯಾಸವನ್ನು ಮಾಡಿ ಕೊನೆ ಪಕ್ಷ ನಮ್ಮ ನಮ್ಮ ತಂದೆ ತಾಯಿಗಳಿಗೆ ನೋಡ್ಕೊಳ್ಳೋಷ್ಟು ನಮಗೆ ಏಕಾಗ್ರತೆ ಸಿಕ್ಕಿದ್ರೆ ಸಾಕು. ಅದು ಒಂದೇ ಒಂದು ಆ ಅಭ್ಯಾಸವನ್ನು ಪ್ರದರ್ಶನ. Thank you.
ಯೋಗಾಭ್ಯಾಸಗಳನ್ನ ಮಾಡ್ಬಿಟ್ರೆ ಮೈಯಲ್ಲಿ ನರನಾಡಿಗಳೇ ಚೇತ್ಕೊಂಡ್ಬಿಡುತ್ತೆ. ತಾವು ಕೂಡ ಕುಲ್ತಿ ಜಾತಿ ಯೋಗಾಭ್ಯಾಸವನ್ನು ಮಾಡೋದು ಹೇಗೆ ಅಂದರೆ, ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ, ಇಲ್ಲಿಂದ ಪ್ರಾರಂಭ ಆಗುತ್ತೆ. ತಾವಾಗ ಅವು ಚಪ್ಪಾಳೆ ಹೊಡಿತಾ ಇದ್ರೆ ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ, ಆನಂದ. ನಮ್ಮ ಗುರುಗಳು ಹೇಳಿಕೊಟ್ಟ ಪಾಠವನ್ನೆಲ್ಲ ಪರಿಪಕ್ವವಾಗಿ ತಮ್ಮಂತೆ ಪ್ರಸ್ತುತಪಡಿಸಿದ್ದೀನಿ. ಇಲ್ಲೇನು ಮಾಡ್ತಿದ್ಯೋ ಗುರುಗಳೇ? ತಾವು ಹೇಳಿದ್ರಲ್ಲ ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಇವೆಲ್ಲ ಅವಾಗ ಪಡಿಸ್ತಾ ಇರಬೇಕು, ಇಲ್ಲಿರುತ್ತೆ ಅಂತ ಅದೆಲ್ಲರೂ ಹೇಳ್ತಾ ಇದ್ರು. ಮಾಡ್ದೇನು? ಓಹ್, ಒಳ್ಳೆ ಶಿಷ್ಯ. ನಾನೇ ಮಾಡ್ಬಿಟ್ಟೆ ಗುರುಗಳೇ. ತಾವು ಹೇಳ್ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಯೋಗಾಭ್ಯಾಸ ನಾನು ಮಾಡಿದೆ, ವಿಚಾರವನ್ನು ನಾನೇ ಹೇಳಿದೆ, ಎಲ್ಲವನ್ನೂ ನಾನೇ ಹೇಳಿಬಿಟ್ಟೆ. ನನ್ನ ಶಿಷ್ಯ ಆಗಿದ್ಕೂ ಸಾರ್ಥಕ ಕಾಕೋಣ. ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದ್ದಾರೆ, ಅಲ್ಲೆಲ್ಲ ಹುಡ್ಕಾಡ್ತಿದ್ದೀನಿ. ಮುಂಡೆದೇ ಇಲ್ಲಿ ಬಂದು ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಮುಂದೆದು ಅಲ್ಲಿ ಹುಡುಕ್ತಿದ್ದೀನಿ. ಇಲ್ಲಿತ್ತೇನೋ ನೀನು ಗುರುಗಳೇ? ಒಂದು ಅನುಮಾನ ಇತ್ತು, ಕೇಳಲೆ? ಕೇಳು. ಎಲ್ರೂ ಯಾರಿಗಾದ್ರೂ ಬರಕ್ ಮಾಡಿ ಬರ ಹೇಳಿದ್ರೆ ಪುರೋಹಿತರು ಬರಮಾಡಿ, ಪುರೋಹಿತರು ಬರಮಾಡಿ ಅಂತ. ಪುರೋಹಿತರಿಗೆ ಯಾಕೆ ಬರಮಾಡ್ಬೇಕು? ಪುರದ ಹಿತವನ್ನು ಬಯಸೋರು ಕೋಣ ಪುರೋಹಿತರು. ಮುಂಡೆ ಮಾತಾಡ್ಬಿಡ್ರಿ, ಪುರದ ಹಿತವನ್ನು ಬಯಸುವನು ಪುರೋಹಿತ. ಇನ್ನೊಂದು ಸಣ್ಣ ಅನುಮಾನ ಹೇಳು. ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರೆ, ಎಲ್ರು ಭೋಜನ ಮಾಡಿದ್ರೆ ನಾವು ಭೋಜನ ಮಾಡೋದು, ಅದು ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರೆ. ಬಹುಜನ ಪ್ರಿಯ ಕೋಣ, ಬಹುಜನ ಪ್ರಿಯ, ಭೋಜನ ಪ್ರಿಯ ಬ್ರಾಹ್ಮಣ ಬಹುಜನ ಪ್ರಿಯ. ಏನ್ ವಿಚಾರ ಹೇಳ್ಬಿಟ್ರಿ ಗುರುಗಳೇ? ಅಲ್ಲಿಗೆ ಬಿದ್ದೋಗ ತಾವ್ ವೇಗ ಹೋಗ್ತಾ ಇದ್ದಾರೆ, ವೇಗವಾಗಿ ತುಳಸಿ ಪೂಜೆ ಮಾಡ್ತಿದ್ದಾರೆ. ನಡಿ ಭೋಜನ ಸಿಗುತ್ತೆ ಬಾ. ಮಾನ್ಯತೆ ಮಂತ್ರಗಳಾಗಿ
ಜಗನ್ಮಾತೆ, ಈ ದಿನ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನ ಹರ್ಷ ತಾಯಿ, ಎಂತಹ ಹರ್ಷದ ಸುಧರ್ಮ! ಈ ಶುಭ ಸಮಯದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮವನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದ ಕೃತಾರ್ಥಳಾಗಿ ಮಾಮ ಪ್ರಾಣ ಹೋಗೋಣ. ಜಾನಕಿಯು ನನ್ನ ಪಟ್ಟಾಭಿಷೇಕವೆಂದು ತಿಳಿದು
ಅನೇಕ ವಿಪ್ರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿ ಈಗ ನಾನು ಬದಗಿರುವ ಅರಣ್ಯದ ವಾಸದ ವಾರ್ತೆಯನ್ನು ಈಕೆಗೆ ಹೇಗೆ ತಿಳಿಸಲಿ? ಗತ್ಯಂತರವಿಲ್ಲ. ಸೀತಾ, ಏನೋ ಸೀತಾ
ಸೀತಾ. ಪಟ್ಟಾಭಿಷೇಕ ಮಹೋತ್ಸವ ಈ ಶುಭ ಸಮಯದಲ್ಲಿ ಕೊಳದಕ್ಕಿಂತ ಅವರ ಹಿಂದೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖಕಮಲ ಅದೇಕೆ ಪ್ರಭು ಈ ರೀತಿ ಕಾಂತಿಹೀನವಾಗಿರುವುದನ್ನು ಮುಖಕಮಲ ಸರಸಿ ರುಹ ಮುಖಿಯಳೆ
ಜನಕ ಜಯ ನಗಾಗಯ ನೀತನುಗೆ ಜನಕ ಜಯ ಬೇಡಲಿನ ಸರಸಿರುಹ ಮುಖಿಯಳ ಸಖಿಯ ನಿನಗೆನ ಅಗಲಬೇಕಾದ ಉಭಯ ಸಂಕಟವು ಬಂದೊಳಗೆ ಏನು ನನ್ನನ್ನು ಅಗಲಬೇಕಾದ ವಿಚಾರ ಪ್ರಭು ವಿಚಾರವೇನು ನನ್ನ ಸಂಗಡ ವಿವರವಾಗಿ ಹೇಳಬಾರದೆ ವಿಚಾರವಿಷ್ಟು ಜಾನಕಿ ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ಕೈಕಾ ಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಮ್ಮ ಜನಕರು ಎರಡು ವರಗಳನ್ನು ಕೊಟ್ಟಿದ್ದರು ಕೈಕಾ ಮಾತೆಯವರು ಆ ವರಗಳನ್ನು ಈಗ ಕೇಳಿಕೊಂಡಿರುವರು ಏನೆಂಬುದಾಗಿ ಪ್ರಭು ಸೀತಾ ಈಗ ನನಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತಲೂ ಇನ್ನು ಎರಡನೆಯ ವರಕ್ಕೆ ನಾನು ನಾರು ಮಡಿಗಳನ್ನು ಧರಿಸಿ ಜಟಾವಲ್ಕಲ ಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಡಲು ಸಿದ್ಧನಾಗಿ ನಾನು ವನವಾಸವನ್ನು ಮುಗಿಸಿ ಬರುವ ತನಕ ವೃದ್ಧರಾದ ನನ್ನ ತಂದೆ ತಾಯಿಯಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದ ಅಥವಾ ನಿನ್ನ ಜನಕರಾಜನ ಆಸ್ಥಾನದಲ್ಲಿ ಸುಖವಾಗಿ 14 ವರ್ಷ ವನವಾಸವನ್ನು 14 ದಿನಗಳ ಉಪಾಧಿಯಲ್ಲಿ ಕಳೆದು ಪುನಃ ಬಂದು ನಿನ್ನನ್ನು ಸೇರಿದೆ ಎಲೆ ವಿಧಿಯೇ ನಿನ್ನ ಹೃದಯವನ್ನು ಇಷ್ಟೊಂದು ಕಠಿಣ ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದ ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋದವೆ ಆರಿ ಪುತ್ರ ಮರದ ನೆರಳು ಮರವನ್ನೇ ಆಶ್ರಯಿಸುತ್ತಿನ ನಿಮ್ಮ ಚರಣದಾಸ ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯುನ ಅಲ್ಲದ ನಿಮ್ಮ ನಗಲಿ ಹರಗಳಿಗೆ ಇಬ್ಬರು ಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ ನನ್ನಲ್ಲಿಲ್ಲ ಆದ ಕಾರಣ ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೊರಡಿ ಪ್ರಭು ಸಾಧ್ಯವಿಲ್ಲ ಜಾನಕಿ ವನಮಾಸದ ಆಜ್ಞೆ ನನಗೆ ಮಾತ್ರ ಅದರಲ್ಲಿಯೂ ನೀನು ಸುಮಕೋಮನೆ ಅರಮನೆಯಲ್ಲಿ ಸುಖವಾಗಿ ಬೆಳೆದು ಘೋರ ಕಾಡು ಮೃಗಗಳಿಂದಲೂ ಘೋರ ರಾಕ್ಷಸರಿಂದಲೂ ಕೂಡಿರುವ ಆ ಅರಣ್ಯದಲ್ಲಿ ನಿನ್ನನ್ನು ರಕ್ಷಿಸುವ ಬಗೆಯಾದರೂ ಹೇಗೆ ಹೇಳಿಸಿ ನೀನು ಅರಮನೆಯಲ್ಲಿಯೇ ಆರ್ಯಪುತ್ರ ನಿಮ್ಮ ನಗಲಿದ ಈ ಅರಮನೆಯ ವಾಸವು ನನ್ನ ಪಾಲಿ ಅರಣ್ಯ ವಾಸಕ್ಕಿಂತಲೂ ಕಠಿಣವಾಗಿದೆ ಅಲ್ಲದೆ ನಿಮ್ಮ ಶೌರ್ಯ ಸಾಹಸ ಪರಾಕ್ರಮವನ್ನು ಅರಿಯದವಳೇನಲ್ಲ ನಾನು ಈ ನಿಮ್ಮ ರೀತಿ ನೀತಿಗಳನ್ನು ನೋಡುತ್ತಿದ್ದರೆ ನಮ್ಮ ತಂದೆಯವರಾದ ಜನಕ ಮಹಾರಾಜರು ಕೈ ಹಿಡಿದ ಧರ್ಮಪತ್ನಿಯನ್ನು ರಕ್ಷಿಸಲಾರ್ದ ಒಬ್ಬ ಪುರುಷಾಕೃತಿಯ ಸಾಮಾನ್ಯ ಹೆಂಡತಿಗೆ ನನ್ನನ್ನು ಮುಟ್ಟಲು ನಾನು ಖಂಡಿತ ಭಾವಿಸಿರಲಿಲ್ಲ ಸ್ವಾಮಿ ಖಂಡಿತ ಭಾವಿಸಿರಲಿಲ್ಲ ಸೀತಾ ಸಮಾಧಾನ ದೈವೇಚ್ಛೆ ಇದ್ದಂತಾಗಲಿ ನಡೆ ಜನನಿ ಜನಕರ ಆಶೀರ್ವಾದವನ್ನು ಪಡೆದು ಮುಂದಿನ ಕಾರ್ಯಗಳನ್ನು ಆಲೋಚಿಸು ಹಾಗೆ ಆಗಲಿ